ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ದಿನದಲ್ಲಿ ನಾವು ಸತ್ಯವೇದದಲ್ಲಿರುವಂತಹ 7 ವಿಧವಾದ ಸ್ತಂಭಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಮೊದಲನೆಯದಾಗಿ ಯಾಕೋಬನು ಅರಿಕೆ ಮಾಡಿದಂಥ ಸ್ತಂಭ. ಒತ್ತಾರೆ ಅವನು ಎದ್ದಾಗ ತಾನು ತಲೆದಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆಯನ್ನು ಒಯ್ದನು. ಆ ಸ್ಥಳಕ್ಕೆ ಬೇತೆಲ್ ಎಂದು ಹೆಸರಿಟ್ಟನು. ಅಲ್ಲಿರುವ ಊರಿಗೆ ಮೊದಲು ಲೂಜ್ ಎಂದು ಹೆಸರಿತ್ತು. ಎರಡನೆಯದಾಗಿ, ಇಸ್ರಾಯೇಲರು ತಾವು ಯಹೋವನನ್ನೇ ಸೇವಿಸುವೆವೆಂದು ಯಹೋಶುವನೊಡನೆ ಪ್ರಮಾಣ ಮಾಡಿ ನಿಲ್ಲಿಸಿದಂತಹ ಸ್ತಂಭ. ಯಹೋಶುವ 24:26-28 ನಾವು ನೋಡುವಾಗ, ಇದಲ್ಲದೆ ಅವನು ಈ ಎಲ್ಲ ಮಾತುಗಳನ್ನು ದೇವರ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆದು ಒಂದು ದೊಡ್ಡ ಕಲ್ಲನ್ನು ತಂದು ಯಹೋವನ ಆಲಯದ ಬಳಿಯಲ್ಲಿ ಇದ್ದ ಏಲಾ ವೃಕ್ಷದ ಅಡಿಯಲ್ಲಿ ನಿಲ್ಲಿಸಿ ಎಲ್ಲ ಜನರಿಗೆ, ಇಗೋ ಈ ಕಲ್ಲು ನಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳುವುದು, ಯಹೋವನು ನಮಗೆ ಹೇಳಿದ ಎಲ್ಲ ಮಾತುಗಳನ್ನು ಇದು ಕೇಳಿರುವುದರಿಂದ ನೀವು ನಿಮ್ಮ ದೇವರಾದ ಆತನನ್ನು ಅಲ್ಲಗೆಳೆದರೆ ಇದೇ ನಿಮಗೆ ವಿರೋಧ ಸಾಕ್ಷಿಯಾಗಿರುವುದು ಎಂದು ಹೇಳಿ ಅವರನ್ನು ಅವರವರ ಸ್ವಾಸ್ಥ್ಯಗಳಿಗೆ ಕಳುಹಿಸಿದನು. ಮೂರನೆಯದಾಗಿ, ಉಪ್ಪಿನ ಕಂಬ. ಆದಿಕಾಂಡ 19:26 ನಾವು ನೋಡುವಾಗ, ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಇಲ್ಲಿ ದೇವರ ಆಜ್ಞೆಗೆ ಅವಿಧೇಯಳಾಗಿ ನಡೆದುಕೊಂಡದ್ದರಿಂದ ಲೋಟನ ಹೆಂಡತಿ ಉಪ್ಪಿನ ಕಂಬವಾದಳು. ನಾಲ್ಕನೆಯದಾಗಿ, ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. 1 ತಿಮೋತಿ 3:15 ನಾವು ನೋಡುವಾಗ, ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. 5ನೆಯದಾಗಿ, ದೇವರ ಮಂಜೂಷದ ಮುಖ್ಯ ಆಧಾರ ಸ್ತಂಭಗಳು. ವಿಮೋಚನಾಕಾಂಡ 26:32-33 ನಾವು ನೋಡುವಾಗ, ಜಾಲಿ ಮರದಿಂದ 4 ಕಂಬಗಳನ್ನು ಮಾಡಿಸಿ ಚಿನ್ನದ ತಗಡುಗಳನ್ನು ಒದಿಸಿ 4 ಬೆಳ್ಳಿಯ ಗದ್ದಿಗೆ ಕಲ್ಲುಗಳ ಮೇಲೆ ನಿಲ್ಲಿಸಿ ಚಿನ್ನದ ಕೊಂಡಿಗಳಿಂದ ಆ ತೆರೆಯನ್ನು ಆ 4 ಕಂಬಗಳಿಗೆ ಸಿಕ್ಕಿಸಬೇಕು. ಆ ತೆರೆಯನ್ನು ಕೊಂಡಿಗಳಿಗೆ ಸಿಕ್ಕಿಸಿದಾಗ ಅದರೊಳಗೆ ಆಜ್ಞಾಶಾಸನಗಳು ಮಂಜೂಷವನ್ನು ತಂದಿಡಬೇಕು. ಆ ತೆರೆಯು ಪವಿತ್ರಾತ್ಮ ಸ್ಥಾನವೆಂಬುದನ್ನು, ಮಹಾಪವಿತ್ರ ಸ್ಥಾನವೆಂಬುದನ್ನು ಬೇರೆ ಬೇರೆ ಮಾಡುವುದು. 6ನೆಯದಾಗಿ, ಯಹೋವನು ಯೆರೆಮೀಯನನ್ನು ಪ್ರವಾದಿಯನ್ನಾಗಿ ಮುಖ್ಯ ಕಂಬವನ್ನಾಗಿ ನೇಮಿಸಿದ್ದು. ಈಗೋ ನಾನು ಈ ಹೊತ್ತು ನಿನ್ನನ್ನು ಯಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತೂ ದೇಶದವರೆಲ್ಲರೂ ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯಹೋವನಾದ ನನ್ನ ಮಾತು. 7ನೆಯದಾಗಿ, ದೇವಾಲಯದ ಮುಂಭಾಗದಲ್ಲಿನ ಮುಖ್ಯವಾದ ಸ್ತಂಭಗಳು. 2 ಪೂರ್ವಕಾಲ ವೃತ್ತಾಂತ 3:15-17 ನಾವು ನೋಡುವಾಗ, ಇದಲ್ಲದೆ ದೇವಾಲಯದ ಮುಂದೆ 2 ಕಂಬಗಳನ್ನು ನಿಲ್ಲಿಸಿದನು. ಅವು 35 ಮೊಳ ಎತ್ತರವಿದ್ದವು. ಅವುಗಳ ತಲೆಗಳ ಮೇಲಣ ಕುಂಭಗಳು 5 ಮೊಳ ಎತ್ತರವಿದ್ದವು. ಅವನು ಗರ್ಭಗೃಹದ ಸರಪಣಿಯಂತೆ ಸರಪಣಿಗಳನ್ನು ಮಾಡಿಸಿ ಕಂಬಗಳ ಮೇಲಣ ಕುಂಭಗಳಿಗೆ ಸಿಕ್ಕಿಸಿ ಆ ಸರಪಣಿಗಳಲ್ಲಿ 100 ತಾಮ್ರದ ದಾಳಿಂಬ ಹಣ್ಣುಗಳನ್ನು ಕಟ್ಟಿಸಿದನು. ಆ ಕಂಬಗಳನ್ನು ದೇವಾಲಯದ ಮುಂಭಾಗದಲ್ಲಿ ಒಂದನ್ನು ಬಲಗಡೆಗೂ ಇನ್ನೊಂದನ್ನು ಎಡಗಡೆಗೂ ನಿಲ್ಲಿಸಿ ಬಲಗಡೆಯದಕ್ಕೆ ಯಾಕೀನ್ ಎಂದು, ಎರಡನೆಯದಕ್ಕೆ ಬೋವಾಜ್ ಎಂದು ಹೆಸರಿಟ್ಟನು. ಪ್ರಿಯರೇ, ಈ ರೀತಿಯಾಗಿ ಸತ್ಯವೇದದಲ್ಲಿನ ಮುಖ್ಯವಾದಂತಹ ಸ್ತಂಭಗಳ ಬಗ್ಗೆ ತಿಳಿದುಕೊಂಡೆವು. ದೇವರು ನಮ್ಮನ್ನು ನಿಮ್ಮನ್ನು ಆತನ ಆಲಯದಲ್ಲಿ ಸ್ತಂಭವನ್ನಾಗಿ ನೇಮಿಸಲು ಇಚ್ಛಿಸುವವನಾಗಿದ್ದಾನೆ. ಆದುದರಿಂದ ನಮ್ಮನ್ನು ಆತನಿಗೆ ಬಿಟ್ಟುಕೊಡುವಾಗ ಆತನು ನಮ್ಮನ್ನು ರೂಪಿಸಿ ಉನ್ನತಕ್ಕೇರಿಸುವವನಾಗಿದ್ದಾನೆ. ಈ ರೀತಿಯಾದಂತಹ ಇನ್ನೂ ಹಲವಾರು ಸತ್ಯವೇದದಲ್ಲಿನ ಸಂಗತಿಗಳನ್ನು ನೀವೆಲ್ಲರೂ ಸಹ ಇನ್ನೂ ಎದುರು ನೋಡಿರಿ. ದೇವರು ತಾನೇ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ.